ಇವರು ಮೂರು ಜನ ಹುಡುಗರು ಮತ್ತೆ ಹುಡುಗಿ ಎಲ್ಲ ಸೇರಿ ನನ್ನ ಹಸ್ಬೆಂಡ್ನಾಗ್ಲಿ ನನ್ನ ತಂದೆನಾಗ್ಲಿ ದಾಳಿ ಮಾಡಿ ಇದು ಕಾರಿನ ಕಿಟಕಿಗಳನ್ನ ದಬ ದಬ ಒಡೆದು ಅವ್ರ ಡೋರ್ನ ಓಪನ್ ಮಾಡಿ ನನ್ನ ಹಸ್ಬೆಂಡ್ನ ಎಳೆದು ಕೆಳಗೆ ಹಾಕಿ ಕಾಲಲ್ಲೆಲ್ಲ ತುಳಿದು ಚೆನ್ನಾಗಿ ಹೊಡಿದ್ರು. ಅದಾಗದಾದ್ಮೇಲೆ ನನ್ನ ತಂದೆಯವರು ಏನಕ್ಕಪ್ಪ ಹೊಡಿತಾ ಇದ್ದೀರಾ, ಏನಾಯ್ತು ಅಂತ ಅಂದರೆ ನನ್ನ ಮಗನೇ ನೀನು ಸತ್ತೋಗ್ತಿದ್ದೆ ಅಂತಂದರು. ಸೊ ಆಯಿತು, ಅವ್ರ ಪ್ರಕಾರನೇ ಬಂದು ನಾವು ಇನ್ನೊಂದು ಯಾವುದೋ ಗಾಡಿನ ಓವರ್ಟೇಕ್ ಮಾಡಿದ್ವಿ, ನಾವೆಲ್ಲೋ ಸತ್ತು ಬಿದ್ವಿ ಅಂತ ಅಂದರೆ ಕಾನೂನಿದೆ, ಅದಕ್ಕೆ ಅದು ಇದನ್ನ ಆಕ್ಷನ್ ತಗೊಳ್ಳೋದಕ್ಕೆ ಕಾನೂನಿದೆ. ಸೊ ಇವನಿಗೆ ಯಾರು ಅಧಿಕಾರ ಕೊಟ್ಟರು? ಅದು ಆಗಿದ್ದಾದ್ಮೇಲೆ ಅವನು ಒಡೆಯುವಾಗ ನಮಗೆ ಗೊತ್ತಾಯಿತು ಆ ಹುಡುಗಿ ಮತ್ತೆ ಆ ಮೂರು ಜನ ಹುಡುಗರು ಸಹಿತ ಚೆನ್ನಾಗಿ ಕುಡ್ದಿದ್ರು, ಅವರ ಕಾರಲ್ಲಿ ಬಾಟಲ್ಗಳು ಸಹಿತ ಇತ್ತು. ಸೊ ಅದಾಗಿದ ತಕ್ಷಣ ನಮಗೂ ಕೂಡ ಟೆನ್ಷನ್ ಆಯಿತು. 100ಗೆ ಕಾಲ್ ಮಾಡಿದೆ, ಅಲ್ಲಿಂದ ನನಗೆ 112ಗೆ ಹೆಲ್ಪ್ ಲೈನ್ಗೆ ಕಾಲ್ ಮಾಡಿ ಅಂತ ಬಂತು. 112 ಹೆಲ್ಪ್ ಲೈನ್ ಕೂಡ ನಾನು ಕಾಲ್ ಮಾಡಿದೆ. ನಾನು 112ಗೆ ಕಾಲ್ ಮಾಡಿ, ಮೇಡಮ್ ಇಲ್ಲೇ ಗಾಡಿ ಹೋಗ್ತಾ ಇದೆ, ಅವರೆಲ್ಲರೂ ಇಲ್ಲೇ ಇದ್ದಾರೆ, ದಯವಿಟ್ಟು ನನಗೆ ಹೆಲ್ಪ್ ಲೈನಲ್ಲಿ ನನಗೆ ಇದನ್ನ ಹೇಗೆ ಮಾಡಬೇಕು, ಹೇಗೆ ಕಂಪ್ಲೇಂಟ್ ಮಾಡಬೇಕು, ಪೊಲೀಸ್ ಅವರು ಇಲ್ಲಿ ಬರೋದಕ್ಕೆ ನನಗೆ ಹೆಲ್ಪ್ ಮಾಡಿ ಅಂತ ನಾನು 112 ಹೆಲ್ಪ್ ಲೈನ್ಗೆ ಕಾಲ್ ಮಾಡಿದ್ದಕ್ಕೆ ಬಿಸಿಲಘಾಟ್ ಪೊಲೀಸ್ ಸ್ಟೇಷನ್ದು ನಾನು ನಂಬರ್ ಕೊಡ್ತೀನಿ, ಅಲ್ಲಿಗೆ ಸಂಬಂಧಪಟ್ಟವ್ರದ್ದು ನಂಬರ್ನ ನಾನು ಕೊಡ್ತೀನಿ, ಅಲ್ಲಿಗೆ ಕಾಲ್ ಮಾಡಿ ಅಂತ ಹೇಳಿದ್ರು. ಸುಮಾರು 2 ಕಾಲುವರೆಗೂ ನಮಗೆ ಯಾವುದೇ ಥರದ ಇನ್ಸಿಡೆಂಟ್ ಆಗಿದ್ದು, 1 ಕಾಲಲ್ಲಿ ನಮಗೆ ಫೋನ್ ನಂಬರ್ ಪೊಲೀಸ್ ಸಹಾಯ ಸಿಕ್ಕಿದೆ, ಎಸಳೂರು ಪೊಲೀಸ್ ಠಾಣೆಗೆ ಹೋಗಿ ಅಲ್ಲಿ ಪಾಪ ನಮಗೆ ಪ್ರತಿಯೊಬ್ಬ ಪೊಲೀಸ್ಗೂ ನಾವು ನಿಜಕ್ಕೂ ಚಿರಋಣಿಯಾಗಿರಬೇಕು. ಯಾಕಂದರೆ ನನ್ನ 2.5 ವರ್ಷದ ಮಗು ಇತ್ತು, ಅದು ಊಟ ಕೂಡ ಮಾಡಿರಲಿಲ್ಲ. ಅದು ಪೊಲೀಸ್ ಅವರಿಗೆ ನನ್ನ ಈ ಥರ ಮಗು ಊಟ ಕೂಡ ಮಾಡಿಲ್ಲ ಅಂತ ಹೇಳಿದಾಗ ಮಗುಗೆ ಅವ್ರ ಮನೆಯಿಂದ ಊಟ ತರಿಸಿ ನಮಗೂ ಸಹಿತ ಊಟಕ್ಕೆಲ್ಲ ಅರೇಂಜ್ ಮಾಡಿ ಊರಿನವರೆಲ್ಲ ತುಂಬ ಸಹಕಾರ ಕೊಟ್ಟರು. ನನ್ನ ಹಸ್ಬೆಂಡ್ಗಾಗಲಿ ನನ್ನ ತಂದೆಗಾಗಲಿ ಚೆನ್ನಾಗಿ ಹೊಡೆದಿದ್ದಾರೆ. ಅವರು ಈ ವಿಡಿಯೋ ಮುಂದೆ ಬರಲಿಲ್ಲ ಬಿಕಾಸ್ ಆಫ್ ಸಮ್ ಪ್ರೈವಸಿ. ಸೊ ಇದು ಬಂದಂತಂದರೆ ನನಗೆ ಗೊತ್ತಾಗಿದ್ದು ಹೆಲ್ಪ್ ಲೈನ್ಗೆ ಹೀಗೆ ಸಂಬಂಧಪಟ್ಟ ಅಧಿಕಾರಿಗಳು ದಯವಿಟ್ಟು ಇನ್ಫಾರ್ಮೇಶನ್ನ ಶೇರ್ ಮಾಡಿ. ಹೆಲ್ಪ್ ಲೈನ್ ಅಂತ ಇಟ್ಟಿರೋದು ಏನಕ್ಕೆ? ಇಂಥ ಸಮಯದಲ್ಲಿ ಹೆಲ್ಪ್ ಸಿಗ್ದಲೇ ಇದ್ದಾಗ ಏನಕ್ಕೆ ಬೇಕು ನಿಮ್ಮ ಹೆಲ್ಪ್ ಲೈನ್? ಸೊ ನೀವು ಇದರಲ್ಲಿ ನಿಮಗೆ ಎಲ್ಲದರಲ್ಲಿ ಗೊತ್ತಾಗಬಹುದು, ಬಹುಶಃ ನನಗೆ ಇಂಟರ್ನೆಟ್ ಯೂಸ್ ಮಾಡೋದಕ್ಕೆ ಗೊತ್ತು. ಸೊ ನನ್ನ ಲೊಕೇಶನ್ ಯಾವುದು ಏನು ಅಂತ ತಿಳ್ಕೊಳ್ಳೋದಕ್ಕೆ ಸಹಿತ ನನಗೆ ಹೆಲ್ಪ್ ಆಯಿತು. ಬಟ್ ಇಂಟರ್ನೆಟ್ನ ಯೂಸ್ ಮಾಡೋಕ್ಕೆ ಬರ್ದಲೇ ಇರೋಂಥ ಪರಿಸ್ಥಿತಿ ಇದ್ದಾಗ, ಅಲ್ಲಿ ಸಿಗ್ನಲ್ ಕೂಡ ಇರಲಿಲ್ಲ, ಆ ಥರ ಪರಿಸ್ಥಿತಿಯಲ್ಲಿ ಸಿಗ್ನಲ್ ಸಿಗ್ದಲ ಇದ್ದವರಿಗೆ ಅವರು ಕೊಲೆ ಮಾಡೋದ್ರೆ ನಿಮ್ಮ ಹೆಲ್ಪ್ ಲೈನ್ ಕಡೆಯಿಂದ ಅಥವಾ ನಿಮ್ಮ ಪೊಲೀಸ್ ಕಡೆಯಿಂದ ಯಾವುದೇ ಸಹಕಾರ ಸಿಕ್ಕೋದಿಲ್ವಾ ಅನ್ನೋದು ಇನ್ನೂ ಒಂದು ಕ್ವೆಶನ್ ನಂದು.